ಸಿಲಿಕಾನ್ ಸಿಟಿ ಅಂದ್ರೆ ಅದೆಷ್ಟು ಜನರಿಗೆ ಒಂದು ಅನ್ನ ನೀರು ಕೊಟ್ಟಂತ ಜಾಗ ಈ ಅನ್ನ ನೀರು ಕೊಟ್ಟಂತ ಜಾಗದಲ್ಲಿ ಹಲವಾರು ಸಮಸ್ಯೆಗಳಿವೆ ಈಗ ನಮಗೆ ಸಿಲಿಕಾನ್ ಸಿಟಿ ಅಂದ್ರೆ ಕೇವಲ ಮುಖ್ಯ ರಸ್ತೆಗಳಾಗಲಿ ಬಹುಮಡಿ ಕಟ್ಟಡಗಳು ಈ ಮಾತ್ರ ನಮ್ಮ ಕಣ್ಣಿಗೆ ಕಾಣುತ್ತೆ ಆದ್ರೆ ಈ ಒಂದು ಕಣ್ಣಿಗೆ ಕಾಣದೇ ಇರೋ ಸಂಗತಿಗಳು ಸಹ ಸಿಲಿಕಾನ್ ಸಿಟಿಯಲ್ಲಿ ಇದೆ ಅಂದ್ರೆ ಇದು ಯಾವ ದಾರಾವಿ ಸ್ಲಮ್ ಅಂದ್ರೆ ಮುಂಬೈನಲ್ಲಿ ಇರತಕ್ಕಂತ ದಾರಾವಿ ಸ್ಲಮ್ಗೂ ಯಾವ ಸ್ಲಮ್ಗೂ ಕಡಿಮೆ ಇಲ್ಲದಿರತಕ್ಕಂತ ಅದೃಶ್ಯಗಳಾಗಿರಲಿ ಸಿಚುಯೇಷನ್ ಆಗಿರಲಿ ನಮ್ಮ ರಾಜಧಾನಿ ಇದೆ ಈಗ ನೋಡ್ತಿರಬಹುದು ನಾವು ಮಲೇಶ್ವರಂನ ಕಾಡು ಮಲೇಶ್ವರಂ ವಾರ್ಡ್ ನಲ್ಲಿ ಇದೀವಿ ಇಲ್ಲಿ ನೋಡ್ತಿರಬಹುದು ಸಮಸ್ಯೆಗಳು ಅಂದ್ರೆ ಈ ವಾರ್ಡ್ ನಲ್ಲಿ 65 ವಾರ್ಡ್ ನಲ್ಲಿ ಯಾವ ರೀತಿ ಸಮಸ್ಯೆಗಳಿದ್ದಾವೆ ಇಲ್ಲಿ ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲ ಹಾಗೇನೇ ಸರಿಯಾದ ನೀರು ಮಳೆ ನೀರು ಕೊಯ್ಲಾಗೋ ವ್ಯವಸ್ಥೆ ಇಲ್ಲ ಹಾಗೇನೇ ಇಲ್ಲಿ ಶಿಕ್ಷಣಕ್ಕೆ ಸಹ ಅಕ್ಕಪಕ್ಕ ಶಾಲೆಗಳಿಲ್ಲ ಮತ್ತೆ ಆರೋಗ್ಯನೂ ಸಹ ಆರೋಗ್ಯ ಮತ್ತೆ ಕೇಂದ್ರಗಳು ಸಹ ಇಲ್ಲ ಇಲ್ಲಿನ ಜನರಿಗೆ ಒಂದು ಏನೋ ಹಕ್ಕುಪತ್ರ ಇಲ್ಲ ಹಾಗೆ ಅವರಿಗೆ ಸಂಬಂಧಪಟ್ಟಂತ ಕಾರ್ಡ್ಗಳು ಇಲ್ಲ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಇಲ್ಲ ಇರೋ ರೇಷನ್ ಕಾರ್ಡ್ನು ಸಹ ಬಂದ್ ಮಾಡಿದ್ರು ಇಲ್ಲಿ ನೋಡ್ತಿರಬಹುದು ಯಾವ ರೀತಿ ಇಲ್ಲಿನ ಪರಿಸ್ಥಿತಿ ಇದೆ ಹೀಗೆ ಮಳೆ ಅದು ಬಂದ್ರೆ ಯಾವ ರೀತಿ ಇವರು ತಮ್ಮ ಕಷ್ಟವನ್ನು ಹೇಳ್ಕೋಬೇಕು ಯಾರಿಗೆ ಹೇಳ್ಕೋಬೇಕು ಪ್ರತಿ ಸರ ಚುನಾವಣೆ ಬಂದ್ರೂ ಸಹ ನಾಯಕರು ಸಹ ಬರ್ತೀವಿ ಏನು ನಾವು ಸರಿ ಮಾಡ್ತೀವಿ ನಿಮ್ಮ ವ್ಯವಸ್ಥೆ ನಾವು ಒಂದು ಪರಿಹಾರ ಕಂಡುಕೊಳ್ತೀವಿ ಅಂದ್ಬಿಟ್ಟು ಹೇಳ್ತಾರೆ ಆದರೆ ಯಾವುದೇ ನಾಯಕರು ಇದುವರೆಗೂ ಸಹ ಯಾವುದೋ ಒಂದು ಇವರಿಗೆ ಒಂದು ರೆಸ್ಪಾನ್ಸ್ ಮಾಡಿಲ್ಲ ಹಾಗೇನೇ ನಿನ್ನೆ ಮಳೆ ಆಯಿತು ನಿನ್ನೆ ಸಿಲಿಕಾನ್ ಸಿಟಿಯಲ್ಲಿ ಹೆಚ್ಚಿಗೆ ಮಳೆ ಆಯಿತು ಈ ಮಳೆ ಆದ ಸಮಯದಲ್ಲಿ ಮನೆಗಳಿಗೆ ನೀರು ನುಗ್ಗುತ್ತೆ ಮಳೆಗಳಿಗೆ ನೀರು ನುಗ್ಗುತ್ತೆ ಈ ಸಮಯದಲ್ಲಿ ಅಂದ್ರೆ ಈ ಮಳೆ ಬಂದು ನೀರು ಹೋಗೋ ತನಕನು ಇಲ್ಲಿರೋ ಜನರಿಗೆ ಒಂದು ಜಾಗರಣೆ ಯಾಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇರೋದಾಗಿರಲಿ ಮತ್ತೆ ವಯಸ್ಸಾದವರು ಇರಲಿ ಹೀಗೆ ಇನ್ನು ಹಲವಾರು ಜನ ಇದ್ದರೂ ಸಹ ಏನೋ ಒಂದು ಜಾಗರಣೆ ಅನುಭವಿಸುವ ಪರಿಸ್ಥಿತಿ ಬರ್ತದೆ ಇಲ್ಲಿ ನೋಡ್ತಿರಬಹುದು ನೀವು ಈಗಾಗಲೇ ಸಿಲಿಕಾನ್ ಸಿಟಿಯಲ್ಲಿ ಡೆಂಗ್ಯೂ ಪ್ರಮಾಣಗಳು ಸಹ ಹೆಚ್ಚಿಗೆ ಆಗ್ತಿದೆ ಈ ತರ ನೀರುಗಳಿದ್ರೆ ಡೆಂಗ್ಯೂ ಪ್ರಮಾಣ ಹೆಚ್ಚಾಗದೆ ಮತ್ತೇನಾಗುತ್ತೆ ಯಾಕಂದ್ರೆ ರಾಜ್ಯ ಸರ್ಕಾರ ಈ ಒಂದು ಡೆಂಗಿ ನಿಯಂತ್ರಣ ಮಾಡಲಿಕ್ಕೆ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ಆದರೆ ಈ ಒಂದು ಸ್ಲಮ್ಗಳಲ್ಲಿ ಆಗ್ತಕ್ಕಂಥ ಒಂದು ಕಸ ವಿಲೇವಾರಿ ಆಗಿರಲಿ ಮತ್ತು ನೀರು ಇಲ್ಲದಾಗಿರಲಿ ಹೀಗೆ ಈ ವ್ಯವಸ್ಥೆಗಳನ್ನು ಸರಿ ಮಾಡಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಅಂದರೆ ಡೆಂಗಿಗಳು ಕಡಿಮೆ ಆಗುತ್ತೆ ಹಾಗೆಯೇ ಚಿಕ್ಕ ಚಿಕ್ಕ ಮಕ್ಕಳುಗಳು ಓಡಾಡ್ತಿರ್ತಾರೆ ರಾತ್ರಿ ಹೊತ್ತಾದರೆ ಸುಮಾರು ಅಂದರೆ ಹಾವು ಚೇಳುಗಳು ಹೀಗೆ ಇನ್ನೂ ಹಲವಾರು ಸಮಸ್ಯೆಗಳು ಇರ್ತವೆ ಇಲ್ಲಿ ನೋಡ್ತಿರ್ಬೋದು ಮನೆಗಳಲ್ಲಿ ಅಂದರೆ ಕರೆಕ್ಟಾಗಿ ಒಂದು ಸೂರು ಇಲ್ಲ ಇಲ್ಲಿರ್ತಕ್ಕಂಥ ಜನರಿಗೆ ಆ ಮಳೆಗಳೇ ಬಂದರೆ ಜೋರಾಗಿ ಮಳೆ ಬಂದರೆ ಪಾಪ ಅವ್ರ ಪರಿಸ್ಥಿತಿಗಳೇನು ಹಾಗೆ ಕರೆಂಟ್ ವ್ಯವಸ್ಥೆನೂ ಸಹ ಅಷ್ಟೊಂದು ಕರೆಕ್ಟ್ ಆಗಿಲ್ಲ ಕರೆಂಟು ಇಲ್ಲ ಇಲ್ಲಿರ್ತಕ್ಕಂಥ ಜನರಿಗೆ 20-30 ವರ್ಷಗಟ್ಟಲೆಯಿಂದ ಕರೆಂಟ್ ಇಲ್ಲ ಆದರೆ ಸೊಳ್ಳೆ ದೊಡ್ಡ ದೊಡ್ಡ ಸೊಳ್ಳೆಗಳು ಸಹ ಬರ್ತವೆ ಆದರೆ ಇಲ್ಲಿ ಇಲ್ಲಿರ್ತಕ್ಕಂಥ ಜನರು ತಮ್ಮ ಸಮಸ್ಯೆಗಳನ್ನು ಸಹ ಇದೇ ರೀತಿ ಹೇಳ್ಕೊತಿದ್ದಾರೆ ನಮಗೆ ಡೈಲಿ ಸೊಳ್ಳೆ ಕಚ್ಚುತ್ತೆ ಮತ್ತು ಇದರಿಂದ ನಾವು ಪ್ರತಿನಿತ್ಯ ಹಾಸ್ಪಿಟ್ಲಿಗೆ ಹೋಗೋ ಪರಿಸ್ಥಿತಿ ಎದುರಾಗಿದೆ ಹಾಗೇನೆ ಇಲ್ಲಿ ಅಕ್ಕಪಕ್ಕದಲ್ಲಿ ಯಾವುದೂ ನಮಗೆ ಕ್ಲಿನಿಕ್ ಆಗಲಿ ಮತ್ತು ಪ್ರಾಥಮಿಕ ಕ್ಲಿನಿಕ್ ಆಗಲಿ ಯಾವುದೇ ರೀತಿ ಸರ್ಕಾರ ವ್ಯವಸ್ಥೆ ಮಾಡಿ ನಮಗೆ ನಾವು ಹೋದರೆ ಮಲೇಶ್ವರಂಗೆ ಹೋಗ್ಬೇಕಂತ ಅಂದ್ಬಿಟ್ಟು ಏನು ಇಲ್ಲಿರ್ತಕ್ಕಂಥ ಜನರು ಹೇಳ್ತಾರೆ ಹಾಗೇನೆ ಇಲ್ಲಿ ಬರ್ತಕ್ಕಂಥ ಈ ವಾರ್ಡ್ ಮೆಂಬರ್ಗಳಾಗಿರಲಿ ಮತ್ತು ಶಾಸಕರಾಗಿರಲಿ ಇವರ ಸ್ಪಂದನೆಗೆ ಎಲೆಕ್ಷನ್ ಟೈಮಲ್ಲಿ ಮಾತ್ರ ಸ್ಪಂದನೆ ಕೊಡ್ತಾರೆ ಆದರೆ ಎಲೆಕ್ಷನ್ ಆದ ನಂತರ ಯಾವುದೇ ರೀತಿ ಅವರಿಗೆ ಒಂದು ಏನೋ ತಮ್ಮ ಸಪೋರ್ಟ್ ಆಗಿರಲಿ ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಏನಾಗಿರಲಿ ಯಾರೂ ಮಾಡಿಕೊಡ್ತಿಲ್ಲ ಯಾಕಂದ್ರೆ ಈಗ ಇಲ್ಲಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಅಂದರೆ ಸಚಿವರು ಏನು ಇವ್ರಿಗೆ ಒಂದು ವ್ಯವಸ್ಥೆ ಕಲ್ಪಿಸಿ ಕೊಡ್ತೀನಿ ಅಂದ್ಬಿಟ್ಟು ಆಶ್ವಾಸನೆ ನೀಡಿದರು ಆದರೆ ಎಲೆಕ್ಷನ್ ಗೆದ್ದ ನಂತರ ಈ ಕಡೆ ಎಲೆಕ್ಷನ್ ಗೆದ್ದ 4 ತಿಂಗಳಾದರೂ ಸಹ ಯಾವುದೇ ರೀತಿ ಒಂದು ಕ್ಷೇತ್ರ ಕಡೆ ಆಗಿರಲಿ ಈ ಸ್ಲಮ್ ಕಡೆ ಆಗಿರಲಿ ಯಾರೂ ಒಂದು ತಮ್ಮ ಮುಖ ಸಹ ಹಾಕ್ತಾ ಇಲ್ಲ ಇಲ್ಲಿ ನೋಡ್ತಿರ್ಬೋದು ನಾವು ಇಲ್ಲಿ ಕಲ್ಲುಗಳು ಇಟ್ಟಿರೋದಾಗಿರಲಿ ಮತ್ತು ಬ್ಲ್ಯಾಕ್ ಇಟ್ಟಂಗೆ ಇಟ್ಟಿರೋದಾಗಿರಲಿ ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಒಂದು ವೇಳೆ ಏನಾದರೂ ಅನಾಹುತ ಆದರೆ ಅದಕ್ಕೆ ಯಾರು ಅದು ಸ್ಥಳೀಯ ಶಾಸಕರು ಸಂಬಂಧಪಡ್ತಾರೆ ಅಥವಾ ಸ್ಥಳೀಯ ಏನೋ ಕಾರ್ಪೊರೇಟರ್ಗಳು ಸಂಬಂಧಪಡ್ತಾರೆ ಯಾರು ಸಂಬಂಧಪಡ್ತಾರೆ ಅದಕ್ಕೆ ಒಂದು ವೇಳೆ ಏನಾದರೂ ಅನಾಹುತ ಘಟನೆ ಆದರೆ ಏನು ಮಾಡ್ತಾರೆ ಅವಾಗ ಯಾಕಂದರೆ ಇದು ಒಂದಿನದ ಮಾತ್ರ ಪರಿಸ್ಥಿತಿ ಇಲ್ಲ ಪ್ರತಿದಿನವೂ ಇಲ್ಲಿರ್ತಕ್ಕಂಥ ಜನರಿಗೆ ಇದೇ ನರಕ ಯಾಕಂದರೆ ಇಲ್ಲಿ ಏನಾಗ್ತಿದೆ ಅಂದರೆ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಅಂದರೆ ಸುಮಾರು ಒಂದು 30-40 ವರ್ಷಗಳಿಂದ ಸಹ ಇಲ್ಲಿ ಜನ ಇದ್ದಾರೆ ಆದರೆ ಎಲೆಕ್ಷನ್ ಟೈಮಲ್ಲಿ ಬಂದುಬಿಟ್ಟು ಇವ್ರಿಗೊಂದು ಏನು ಆಶ್ವಾಸನೆ ಕೊಡ್ತಾರೆ ಹೊರತು ಯಾವುದೇ ರೀತಿ ಒಂದು ಕಾರ್ಯರೂಪಕ್ಕೆ ತರ್ತಿಲ್ಲ ಸೊ ಇದು ರಾಜಧಾನಿಯಲ್ಲಿರ್ತಕ್ಕಂಥ ಒಂದು ಕಾಡುಮಲ್ಲೇಶ್ವರಂ ವಾರ್ಡ್ನಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ ಅಲ್ಲ ಅಂದರೆ ಸಿಲಿಕಾನ್ ಸಿಟಿಯಲ್ಲಿ ಹಲವಾರು ಸ್ಲಮ್ಗಳಲ್ಲಿ ಸಹ ಇದೇ ಪರಿಸ್ಥಿತಿ ಇದೆ ಆದರೆ ಪ್ರಸ್ತುತ ಈಗ ನಾವು ಕಾಡುಮಲ್ಲೇಶ್ವರಂ ವಾರ್ಡ್ನಲ್ಲಿ ಇದ್ದೀವಿ ಇನ್ಮೇಲಾದರೂ ಸ್ಥಳೀಯ ಶಾಸಕರಾಗಿರಲಿ ಮತ್ತು ಅಧಿಕಾರಿಗಳಾಗಿರಲಿ ಮತ್ತು ಕಾರ್ಪೊರೇಟರ್ಗಳು ಎಚ್ಚೆತ್ಕೋತಾರೆ ಕದ್ದು ನೋಡಬೇಕಿದೆ ಕ್ಯಾಮ್ರಾಮ್ಯಾನ್ ರುದ್ರೇಶ್ ಜೊತೆ ವಿನೋದ್ ಕಂಬತರ್ ನ್ಯೂಸ್ ಆನ್ ಕರ್ನಾಟಕ ಬೆಂಗಳೂರು.